ಪ್ರಪಂಚದಾದ್ಯಂತ ಮಹಾಮಾರಿ ಕೋವಿಡ್ 19 ವಿರುದ್ಧ ಹೋರಾಟ ನಡೆಯತಾ ಇದೆ ಈ ಸಂದರ್ಭದಲ್ಲಿ ಮುಂಚೂಣಿ ಹೋರಾಟದಲ್ಲಿರುವ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ವೈದ್ಯಕೀಯ ಸಲಕರಣೆಗಳು ಮತ್ತು ಸ್ವಯಂ ಸುರಕ್ಷಾ ಸಾಧನಗಳು ತಮ್ಮ ಕಾರ್ಯಾಚರಣೆಯ ವೇಳೆ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ಮಂಗಳೂರಿನ ಮಂಗಳ ಹಾಸ್ಪಿಟಲ್ ಮತ್ತು ಮಂಗಳ ಕಿಡ್ನಿ ಫೌಂಡೇಶನ್ ಬರ್ಸ್ ಆಕ್ಸಿಶೆಲ್ ಬಬಲ್ ಆಕ್ಸಿಜನ್ ಮಾಸ್ಕ್ ಎನ್ನುವಂತಹ ಒಂದು ಉಪಕರಣವನ್ನು ಪರಿಚಯಿಸಿದೆ ಹಾಗಿದ್ರೆ ಅದು ಏನು ಹೇಗೆ ಕಾರ್ಯಾಚರಣೆಯನ್ನ ಮಾಡುತ್ತೆ ಇಲ್ಲಿದೆ ನೋಡಿ ಒಂದು ಸ್ಟೋರಿ ಕೊರೋನಾ ವಿರುದ್ಧದ ಹೋರಾಟ ವ್ಯಾಪಕವಾಗಿದೆ ಪ್ರಪಂಚದಿಂದ ಇದನ್ನ ಹೊಡೆದೋಡಿಸಬೇಕಿದ್ರೆ ಇಲ್ಲಿ ಬಹಳ ಮುಖ್ಯ ಸೇನಾನಿಗಳು ಅಂದ್ರೆ ಅದು ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಇವರ ಮತ್ತು ಕೊರೋನಾ ಪೀಡಿತರ ಸಹಾಯಕ್ಕಾಗಿ ಸುಲಭವಾಗಿ ಕೈಗೆಟುಕುವ ರೀತಿಯಲ್ಲಿ ವಿಶೇಷ ಉಪಕರಣವೊಂದನ್ನು ಮಂಗಳೂರಿನ ಮಂಗಳ ಹಾಸ್ಪಿಟಲ್ ಮತ್ತು ಮಂಗಳ ಕಿಡ್ನಿ ಫೌಂಡೇಶನ್ ಪರಿಚಯಿಸಿದೆ ಅದುವೇ ಬರ್ಸ್ ಆಕ್ಸಿಶೆಲ್ ಬಬಲ್ ಆಕ್ಸಿಜನ್ ಮಾಸ್ಕ್ ಮಂಗಳ ಹಾಸ್ಪಿಟಲ್ನ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಗಣಪತಿ ಪಿ ಹಾಗೂ ಅವರ ಸಹಾಯಕರಾದ ಅನಿಲ್ ಸೌನ್ಸ್ ಮತ್ತು ಕೃಷ್ಣ ಕಾಮತ್ ಸೇರಿ ಬರ್ಡ್ಸ್ ಆಕ್ಸಿಶೆಲ್ ಬಬಲ್ ಆಕ್ಸಿಜನ್ ಮಾಸ್ಕ್ ಅನ್ನು ರೂಪಿಸಿದ್ದು ಇಂದು ಮಾರುಕಟ್ಟೆಗೆ ಅಧಿಕೃತವಾಗಿ ಬಿಡುಗಡೆಗೊಂಡಿದೆ ಇದು ಸುಲಭವಾಗಿ ಸುರಕ್ಷಿತವಾಗಿ ಮತ್ತು ಕೈಗೆಟುಕುವ ದರದಲ್ಲಿ ಲಭಿಸಲಿದೆ ಈ ವೇಳೆ ಮಂಗಳ ಹಾಸ್ಪಿಟಲ್ನ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಗಣಪತಿ ಪಿ ಅವರು ಮಾತನಾಡಿ ಬರ್ಡ್ಸ್ ಆಕ್ಸಿಶೆಲ್ ಬಬಲ್ ಆಕ್ಸಿಜನ್ ಮಾಸ್ಕ್ ವೈದ್ಯಕೀಯ ಸಿಬ್ಬಂದಿಗಳು ಆಮ್ಲಜನಕವನ್ನು ಪಡೆಯಲು ಮತ್ತು ತೀವ್ರತರ ಪೀಡಿತ ರೋಗಿಗಳು ಮತ್ತು ಅವರೊಡನೆ ಕೋವಿಡ್ 19 ಸಮರದಲ್ಲಿ ಸೆಣಸ್ತಾ ಇರುವ ವೈದ್ಯರು ಮತ್ತು ಸಿಬ್ಬಂದಿಯ ಆಮ್ಲಜನಕದ ಅವಶ್ಯಕತೆಯನ್ನು ಇದು ಪೂರೈಸುತ್ತದೆ ಇದು ಸುಲಭವಾಗಿ ಸುರಕ್ಷಿತವಾಗಿ ಮತ್ತು ಕೈಗೆಟುಕುವ ದರದಲ್ಲಿ ಇಂದಿನಿಂದ ಮಾರ್ಕೆಟ್ನಲ್ಲಿ ಲಭ್ಯವಿದೆ ಅಂತ ಉಪಕರಣದ ವೈಶಿಷ್ಟ್ಯಗಳನ್ನು ವಿವರಿಸಿದರು ಈಗಿನ ಪರಿಸ್ಥಿತಿಯಲ್ಲಿ ಈ ಬಬಲ್ ಹೆಲ್ಮೆಟ್ ಅನ್ನು ಇಂಪೋರ್ಟ್ ಮಾಡಿ ಇಲ್ಲಿ ತರಿಸುವುದು ಇಸ್ ನೆಕ್ಸ್ಟ್ ಟು ಇಂಪಾಸಿಬಲ್ ಇಡೀ ವರ್ಲ್ಡಲ್ಲಿ ಒಂದು ಸೀರಾ ಮೆಡಿಕಲ್ಸ್ ಅಂತ ಟೆಕ್ಸಾಸ್ ಬೇಸ್ಡ್ ಕಂಪನಿ ವಿಚ್ ಇಸ್ ರನ್ ಬೈ ಎ ಫ್ಯಾಮಿಲಿ ಆ್ಯಂಡ್ ಒನ್ ಮೋರ್ ಇಂಟರ್ ಸರ್ಜಿಕಲ್ ಕಂಪನಿ ಆ್ಯಂಡ್ ಓನ್ಲಿ ಸ್ಟಾರ್ ಮೆಡ್ ರೀಸೆಂಟ್ಲಿ ಇಸ್ ಆರ್ ತ್ರೀ ಕಂಪನೀಸ್ ವಿಚ್ ಆರ್ ಮೇಕಿಂಗ್ ದಿಸ್ ಬಬಲ್ ಹೆಲ್ಮೆಟ್ ದೇ ಆರ್ ಸೋ ಬಿಸಿ ವಿತ್ ದೇರ್ ಆರ್ಡರ್ಸ್ ದಟ್ ದೇ ಹ್ಯಾವ್ ಆಸ್ಕ್ಡ್ ಅದರ್ಸ್ ಆಲ್ಸೋ ಟು ಮೇಕ್ ದಮ್ ಆ್ಯಂಡ್ supply to areas where these are required. So that is why we went ahead because it is impossible to get. Number two, it will support the local system here. If you make it locally, people will get job and we will be able to support locally and it will also be cheaper than what we can get from abroad. Abroad will cost, as I said, $180 plus import duty plus GST. Whereas this we should be able to provide you by about few thousand rupees. Snorkeling also, mask also will help a lot of patients. ಇನ್ನು ಡಾಕ್ಟರ್ ಜಯಪ್ರಕಾಶ್ ಮಾತನಾಡಿ ಆಕ್ಸಿಜನ್ ಮಾಸ್ಕ್ನ ಬದಲಾಗಿ ಈ ಆಕ್ಸಿಜನ್ ಹೆಲ್ಮೆಟ್ ಮಾಸ್ಕನ್ನ ಅನಾಯಾಸವಾಗಿ ಉಪಯೋಗ ಮಾಡಬಹುದು ಮಾತ್ರ ಅಲ್ಲ ಈ ಉಪಕರಣ ಬಳಸುವುದಕ್ಕೆ ಕೂಡ ಬಹಳ ಸುಲಭ ಇದನ್ನು ವೆಂಟಿಲೇಟರ್ ಉಪಯೋಗಿಸಬೇಕಾಗಿ ಬರುವಂಥ ರೋಗಿಗಳಿಗೆ ಸುಲಭವಾಗಿ ಬಳಕೆ ಮಾಡಬಹುದು ಇದು ಗಾಳಿಯಾಡದ ಪಾರದರ್ಶಕವಾಗಿದ್ದು ಶ್ವಾಸೋಚ್ಛ್ವಾಸವನ್ನು ಸುಲಭಗೊಳಿಸುತ್ತದೆ ಇದು ಮಾಸ್ಕ್ಗಿಂತ ತುಂಬ ಪರಿಣಾಮಕಾರಿಯಾಗಿದೆ ಅಂತ ಹೇಳಿದರು ಜ್ಞಾನವನ್ನು ಸಂರಕ್ಷಣೆ ಮಾಡಿಕೊಂಡು ಅವರ ಉಸಿರಾಟ ಸ್ವಂತ ಉಸಿರಾಟಕ್ಕೆ ನಾವು ಸಪೋರ್ಟ್ ಕೊಡುವಂಥದ್ದು ಇವಾಗ ಟ್ಯೂಬ್ ಹಾಕಿ ವೆಂಟಿಲೇಟರ್ ಮಾಡುವಂಥದ್ದಲ್ಲಿ ಸ್ವಲ್ಪ ಜಾಸ್ತಿ ಡೆತ್ ಆಗ್ತದೆ ಅಂತ ಒಂದು ವರದಿಗಳು ಬರ್ತಾ ಇದೆ ಎಸ್ಪೆಷಲಿ ನ್ಯೂಯಾರ್ಕ್ ಆಮೇಲೆ ಅಮೇರಿಕಾ ಕೆಲವು ಭಾಗಗಳಿಂದ ಹಾಗಾದ ಕಾರಣ ನಾವು ಈ ಟ್ಯೂಬನ್ನು ಹಾಕದೆ ವೆಂಟಿಲೇಟರಲ್ಲಿ ಕನೆಕ್ಟ್ ಮಾಡದೆ ಅವರ ಉಸಿರಾಟಕ್ಕೆ ಸ್ವಂತ ಉಸಿರಾಟಕ್ಕೆ ಸಪೋರ್ಟ್ ಕೊಡುವ ವಿಧಾನಗಳ ಬಗ್ಗೆ ಇವಾಗ ಹೆಚ್ಚಿನ ಒಂದು ಆಸಕ್ತಿಯನ್ನು ಇಡೀ ವಿಶ್ವದಲ್ಲಿ ತೋರಿಸ್ತಾ ಇದ್ದಾರೆ ಈ ಒಂದು ಸಾಧನಗಳು ನಾನ್ ಇನ್ವೇಸಿವ್ ಮೆಥಡ್ ಅಂದರೆ ಅಂದರೆ ನಾವು ತುಂಬ ಇನ್ವೇಸಿವ್ ಆಗಿ ಅವರ ಹೋಗೋದಿಲ್ಲ ಇದೇ ವೇಳೆ ಡಾಕ್ಟರ್ ಹರ್ಷ ಅವರು ಮಾತನಾಡಿ ಗಾಳಿಯಾಡದ ವ್ಯವಸ್ಥೆಯಿಂದ ಉಪಯೋಗಿಸಲು ಸರಳವಾಗಿದೆ ಮಾಸ್ಕ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸುರಕ್ಷಿತವಾಗಿದೆ ವೈದ್ಯರು ಹಾಗೂ ಸಿಬ್ಬಂದಿಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗದ ಹಾಗೆ ಇದು ತಡೆಯುತ್ತೆ ಅಂತ ಹೇಳಿದರು ಇದರಿಂದ ವೆಂಟಿಲೇಟರ್ಗೆ ಪೇಷಂಟ್ ಹೋಗೋದನ್ನು ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ ಆಗ್ತದೆ ವೆಂಟಿಲೇಟರ್ ಅಂತ ಹೇಳ್ತಾ ಇರೋದು
ಟ್ಯೂಬ್ ಹಾಕಿ ಒಳಗೆ ಹೋಗೋದನ್ನು ಸ್ವಲ್ಪ ಕಮ್ಮಿ ಮಾಡಬಹುದು. ಎರಡನೇದು ನಮ್ಮದು ಇಲ್ಲಿ ಪ್ರಾಬ್ಲಮ್ ಇರುವಂಥದ್ದು ಯು ಎಸ್ ಎಲ್ಲೂ ಅದೇ ಆಗಿದೆ, ಇಟಲಿಯಲ್ಲಿ ಕೂಡ ಅದೇ ಆಗಿದೆ. ವೈದ್ಯರು ಮತ್ತು ನರ್ಸಸ್ ಇವರಿಗೆಲ್ಲ ಇನ್ಫೆಕ್ಷನ್ ಬರುವಂಥದ್ದು ಪೇಷೆಂಟ್ಗಳಿಗೆ ಅದು ತುಂಬ ಜಾಸ್ತಿ ಸಂಖ್ಯೆಯಲ್ಲಿ ಯು ಎಸ್ ಎಲ್ ಮತ್ತು ಇಟಲಿಯಲ್ಲಿ ಕಂಡುಬಂತು. ಹಾಗೆ ಏನು ಮಾಡ್ಬೋದು ಇದಕ್ಕೆ, ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅಂತ ಮಾಡುವಾಗ ಬೇರೆ ಬೇರೆ ವಿಧಾನಗಳು ಕಂಡುಕೊಂಡು, ಒಂದು ಸ್ನೋರ್ಕೆಲಿಂಗ್ ಮಾಸ್ಕ್, ಎರಡನೇದು ಈ ಬಬಲ್ ಹೆಲ್ಮೆಟ್. ಬಬಲ್ ಹೆಲ್ಮೆಟಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಈ ವೈರಾಣು ಅವರು ಕೆಮ್ಮಿದಾಗ ಹೊರಗೆ ಬರುವಂಥದ್ದು, ಆ ಐ ಸಿ ಯು ಅಥವಾ ರೂಮಿನ ವಾತಾವರಣದಲ್ಲಿದ್ದು ಪ್ರಸರಣ ಆಗುವಂಥದ್ದು ಕಮ್ಮಿ ಆಗ್ತದೆ. ಇದರಿಂದಾಗಿ ಡಾಕ್ಟರ್ಸು ಮತ್ತು ಬೇರೆ ಹೆಲ್ತ್ ಕೇರ್ ವರ್ಕರ್ಸ್ ಯಾರಿರ್ತಾರೋ ಅವರಿಗೆ ಇನ್ಫೆಕ್ಷನ್ ಬರುವ. ಸಂದರ್ಭ ಮಂಗಳ ಹಾಸ್ಪಿಟಲ್ನ ಡೈರೆಕ್ಟರ್ ಡಾಕ್ಟರ್ ಅನಿತಾ ಜಿ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್, 24/7 ಮಂಗಳೂರು.